ರಸ್ತೆ ಇಲ್ಲ, ಆಮೇಲೆ ಅಲ್ಲ ಒಂದು ಅಡ್ಡ ಕಟ್ಸಕ್ಕೆ. ಯಾವಾಗಲೂ ಮಳೆ ಬಂದಾಗ ಮಳೆ ಬಂದಾಗ ಮಾತ್ರ ಹೊಳೆ ಬಂದಾಗ ಹೊಳೆ ನೀರು ಹಿಂದಕ್ಕೆ ಹೋಗ್ತದೆ, ಹಿಂದಕ್ಕೆ ಹೋಗಿ ಅಡ್ಡ ಕಟ್ತದೆ. ಈ ಬರ ಭಕ್ತರಿಗೆ ಭಾಳ ತೊಂದರೆ ಆಗ್ತದೆ. ಅದನ್ನು ದಾರಿ ಓಡಿಸ್ಕೊಡೋಕೆ ಸ್ವಲ್ಪ ಪಂಚಾಯತಿಗೂ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ವಲ್ಪ ಯಾವುದು ವಸ್ತಾಗಿ ಕೆಲಸ ಆಗ್ತಾ ಇಲ್ಲ. ಆ ನಂತರ ಸ್ವಲ್ಪ ನಾವಿಲ್ಲೇ ಭಕ್ತರು ಸೇರಿ ಈ ಮೈನ್ ಸಾಬ್ ಅಂತೀವಿ ಎಲ್ಲರೂ ಸೇರಿ ಒಂದು ಟೀ ಸಾಕ್ಸ್ಕೊಂಡು ಇದಕ್ಕೆ ಸ್ವಲ್ಪ ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮೂಲಭೂತ ಮೈನ್ ಸಾಬ್ ಅಂತ ಹೇಳ್ಬೋದು. ಉಳಿದ ರೈತರು ಜೊತೆಗಿದ್ದೀವಿ, ಅವರೆಲ್ಲರೂ ಸೇರಿಕೊಂಡು ಈ ಗ್ರಾಮ ದೇವತೆನೂ ಆಂಜನೇಯನ್ನು ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಸ್ವಲ್ಪ ಪ್ರತಿ ವರ್ಷ ಅನ್ನದಾಸೋಗ ಮಾಡ್ತಾರೆ. ಒಂದು ಹಳೆ ವಿಜಯನಗರ ಸಾಮ್ರಾಜ್ಯದಿಂದ ಇಪ್ಪರ ಅಂತ ಹಳೆ ಊರು, ಇಲ್ಲಿಂದ ಮನೆಗಳೆಲ್ಲ ಹೊಳಿ ಬಂದಾಗ ಆ ಕಡೆಗೆ ಹೋಗಿದ್ದಾವೆ. ಇರಪಾಪುರ ಅಂತ ಅಲ್ಲಿ ಚಂದ್ರಗಲ್ ಏರಿಯಾದಾಗ ಹೋಗಿದ್ದಾವೆ. ಇವೆಲ್ಲ ಗುಡಿಗಳು ಬಿದ್ದಿದ್ದು ನಾವು ಕಟ್ಟಲಿಕ್ಕೆ ಸಣ್ಣ ಪುಟ್ಟ ಸೇವೆ ಮಾಡ್ಕೊಂಡು ಇವರು ನಮ್ಮ ಫ್ರೆಂಡ್ ಮೈನ್ ಸಾಬ್ ಅಂತಂದು ಇಲ್ಲಿದ್ದಾರೆ. ಇವರು ಸ್ವಲ್ಪ ಸಾಥ್ ಕೊಟ್ಟರು, ಆಮೇಲೆ ರೈತರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ರು, ನಾಗಪ್ಪನವ್ರು ಹೆಲ್ಪ್ ಮಾಡಿದ್ರು. ನಾವು ನೀರಲ್ಲಿ ಬರಬೇಕಂದ್ರೆ ಪ್ರತಿ ಶ್ರಾವಣದಾಗ ಬರ್ಬೇಕಂದ್ರೆ ಇಷ್ಟು ಮಟ್ಟ ನೀರು ಇರ್ತಾವ, ಲುಂಗಿ ಬಿಚ್ಕೊಂಡು ಹೆಗಲ ಮೇಲೆ ಹಾಕೊಂಡು ಬರಬೇಕು. ಆದರೂ ಸೇವೆ ಮಾಡ್ತಾ ಇದ್ದೀವಿ. ಇದು ಎರಡನೇ ವರ್ಷ ಗುಡಿ ವಾರ್ಷಿಕೋತ್ಸವ ಜಾಮು ಒಂದು ಬಳಿ ಗಂಗೆ ಸ್ಥಳಕ್ಕೆ ಹೋಗಿ ಬರ್ತೀವಿ. ನಮಗೆ ಹಳ್ಳದಲ್ಲಿ ನೀರಿಂದು ಸ್ವಲ್ಪ ದಾಟಲಿಕ್ಕೆ ಅನುಕೂಲ ಇಲ್ಲ. ಇದಕ್ಕೆ ಎಲ್ಲರೂ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಪುಣೆ ಬರ್ತಾ ಕರೆಕ್ಟ್ ತುಮರಗುದ್ದಿ ಗ್ರಾಮ ಅಂತೇಳಿ. ಈಗ ನಾವು ಸುಮಾರು 40 ವರ್ಷ ಮೇಲೆ ಆತೀನಿ ನಡ್ಕೊನಕ, ಅಲ್ಲಿಂದ ಇಲ್ಲಿಗೆ ಬರೋಕೆ ನಮ್ಗೆ ಅಡ್ಡಾಡಕ್ಕೆ ದಾರಿ ಇಲ್ಲ. ಈಗ ನೀರಿನ ಸಲುವಾಗಿ ಆಕೆಗೆ ಎಲ್ಲ ವ್ಯವಸ್ಥೆ ಇಲ್ಲಿ ಹಿರಿಯರು ಕಲ್ತು ಎಲ್ಲ ಮಾಡ್ಯಾರ. ಮೈನ್ ಸಾಬ್ ಅಂತೇಳಿ ನಾಗಪ್ಪವ್ರ ಅಂತೇಳಿ ಶರಣಪ್ಪವ್ರ ಅಂತೇಳಿ ಉಸಿರು ಕಲ್ತು ಉಸಿರನ್ನು ಒಂದು ಒಂದೇಟಿಗೆ ಮಾಡಿ ನಮ್ಮ ಕಾಲದಾಗ ಏನು ಗುಡಿ ಇದ್ದಿಲ್ಲ ಕೊಂಡ್ರಿದ್ದಿಲ್ಲ. ಇದು ಈಗ ಅವ್ರ ಕೈದಿಂದ ಮೇಲೆ ಆಗೈತಿ, ಎಲ್ಲ ಊರು ಕಿತ್ಕೊಂಡು ಹೋಗೈತಿ. ಇದು ಅದಕ್ಕೆ ಅದು ಒಂದು ಅನುಕೂಲ ಮಾಡಿಕೊಟ್ಬಿಟ್ಟು ಸಾಕು ನೋಡ್ರಿ ಅಂತೇಳಿ. ಇಲ್ಲಿ ಇರೋದು ದೇವರು ಒಂದು ಕಾಯಮ್ಮ
ಒಂದು ದೇವಮ್ಮ ಶಂಕರಗುಡಿ ಒಂದು ದೇವಮ್ಮ ಒಂದು ಆಂಜನೇಯ ಇಲ್ಲಿ ಶಂಕರಲಿಂಗ ಆಮೇಲೆ ಮುಂತಾದ ಸುಮಾರು ಇಲ್ಲಿ ಟೋಟ್ಲಿ 8 ದೇವಸ್ಥಾನ ಬರ್ತಾವೆ 8 ದೇವಸ್ಥಾನದಲ್ಲಿ ಬರೀ ಅಡವಿಲ್ಲಿ ಇರ್ತದೆ ಎಲ್ಲರೂ ಸೇವೆ ಮಾಡ್ತಾರೆ ಎಲ್ಲರೂ ಬಂದು ಹೋಗ್ತಾರೆ ಅವರು ಹೊರಗೆ ಹೋಗೋಕ್ಕೆ ಅನುಕೂಲತೆ ಇಲ್ಲ ಇಲ್ಲಿ ರೈತರು ಏನಾದರೂ ಎಲ್ಲರೂ ಇಲ್ಲಿ ನಾವು ಏನು ಸೇವೆ ಮಾಡ್ತೀವಿ ಅಂದ್ರೂ ಕೂಡ ಆಗ್ತಾ ಇಲ್ಲ ಆದರೂ ಸ್ವಲ್ಪ ಗೌರ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಆದರೆ ಊಸು ಮಂದಿ ಕಲ್ಪು ಮಾಡ್ತೀವಿ ನಮ್ಗೆ ಏನು ಬೇಕಾಗಿಲ್ಲ ಸ್ವಲ್ಪ ದಾರಿ ಬರೋಕೆ ವ್ಯವಸ್ಥೆ ಬರೋಕೆ ಅದಕ್ಕೆ ಏನಾದ್ರು ಸ್ವಲ್ಪ ಸೇತುವಿಗೆ ತಾತ್ಕಾಲಿಕವಾಗಿ ಆಯಿತು ಪರ್ಮನೆಂಟ್ ಆಯ್ತು ಯಾವುದೋ ಒಂದು ದಿವಸ ಮಾಡಿಕೊಟ್ರೆ ಮುಂದೆ ಜೀವನದಲ್ಲಿ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಶಾಸನ ಆಗಿತ್ತು. ಹೀಗಾಗಿ ಬದಲಾವಣೆ ಕಿತ್ತ ಆಗುತ್ತಾ ಬರವಣಿಗೆ ಹಾಕೊಂತ ಹೋದಾಗೆಲ್ಲ ಗಂಗಾವತಿ ಅಂತ ಹೇಳಿ ಗಂಗಾವತಿಯಲ್ಲಿ ಜನರು ಒಂದು ನೀರಿನ ಒತ್ತಡದಿಂದ ಬೇರೆ ಸ್ಥಳಾಂತರವಾಗಿ ಹೋಯಿದ್ರು. ಆದರೆ ಇಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಮತ್ತು ಮಾರುತಿ ದೇವಸ್ಥಾನ ಇವೆರಡು ಶಂಕರಲಿಂಗ ಅಂತಕ್ಕಂಥದ್ದು ಇವು ಬಹಳ ಐತಿಹಾಸಿಕವಾದಂಥ ಸ್ಥಳಗಳು. ಆಮೇಲೆ ಪುರಾತನವಾದಂಥ ಒಂದು ದೇವಸ್ಥಾನ ಇಲ್ಲಿ ಶಕ್ತಿದಾಯಕವಿರ್ತಕ್ಕಂಥ ಒಂದು ನೆಲೆಯಾಗಿದೆ. ಹಂಗಾಗಿ ಇಲ್ಲೆಲ್ಲ ಜನರು ಒಕ್ಕೂಡಿ ಅಂದರೆ ಇಲ್ಲಿರ್ತಕ್ಕಂಥ ಹೊಲಗದ್ದೆಗಳಲ್ಲಿ ಇರ್ತಕ್ಕಂಥ ಜನರು ಒಗ್ಗೂಡಿಕೊಂಡು ಈ ಒಂದು ಜೀರ್ಣೋದ್ಧಾರವನ್ನು ಮಾಡಿ ಈ ಗುಡಿಗೆ ಒಂದು ಪ್ರತಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ದಸರಾ ಮತ್ತು ಶ್ರಾವಣ ಮಾಸ ಮತ್ತೆ ಹನುಮ ಜಯಂತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಈ ದೇವಸ್ಥಾನದಲ್ಲಿ ಇನ್ನೂ ನೆರವೇರಿಸಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಊರಿಂದ ಬರ್ತಾ ಇದ್ದಾರೆ ಮತ್ತೆ ಭಕ್ತಾದಿಗಳಿಂದ ದಕ್ಷಿಣಗಳನ್ನು ಅಥವಾ ದೇಣಿಗೆ ರೂಪದಲ್ಲಿ ಕೊಟ್ಟು ತಾವು ಸಹಕರಿಸಿಕೊಂಡು ಇನ್ನೂ ಒಂದು ಈ ಗುಡಿಯನ್ನ ಉದ್ಧಾರ ಮಾಡಬೇಕಂತ ಹೇಳಿ ತಮ್ಮಲ್ಲಿ